ಕರ್ನಾಟಕ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ನಿಯಮಿತ ಚಿಕ್ಕೋಡಿಯ 27ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸಹಕಾರಿಯ ವಾರ್ಷಿಕ ವರದಿ ಸದಸ್ಯರು ದಿನಾಂಕ 31/3/2020ಕ್ಕೆ ಒಟ್ಟು ಸದಸ್ಯರ ಸಂಖ್ಯೆ 774 ಷೇರು ಬಂಡವಾಳ 22,09,400 ಠೇವುಗಳು 5,16,67,111 ಗುಂತಾವಣೆಗಳು 1,54,86,396 ನಿವ್ವಳ ಲಾಭ 9,63,235 ಇರುತ್ತದೆ ಪ್ರತಿ ವರ್ಷದಲ್ಲಿ ಆರ್ಥಿಕರಂಗ ತೀವ್ರ ಬದಲಾವಣೆ ಮಹಾಪೂರ ಅತಿವೃಷ್ಟಿ ಹಾಗೂ ಬಡ್ಡಿ ದರಗಳ ಏರಿಕೆಗಳ ಸಂದರ್ಭದಲ್ಲಿಯೂ ಸಹ ಸಹಕಾರಿ ಆರ್ಥಿಕ ಸದೃಢತೆಯನ್ನು ಉಳಿಸಿಕೊಂಡು ಬಂದಿದ್ದೇವೆ. ಸಹಕಾರಿ ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಗುತ್ತಿದೆ ಎಂದು ಹೇಳಲು ಈ ಕೆಳಗಿನ ಸಂಕ್ಷಿಪ್ತ ವರದಿ ಮೇಲೆ ಹೆಚ್ಚಾಗುತ್ತದೆ. ಸದಸ್ಯರು ದಿನಾಂಕ 31/3/2020ಕ್ಕೆ ಒಟ್ಟು ಸದಸ್ಯರ ಸಂಖ್ಯೆ 774 ಇರುತ್ತದೆ. ಷೇರು ಬಂಡವಾಳ ದಿನಾಂಕ 31/3/2019ಕ್ಕೆ ಆರ್ಥಿಕ ವರ್ಷದ ಕೊನೆಯ ಸಹಕಾರಿ ಷೇರು ಬಂಡವಾಳ ರೂಪಾಯಿ 27,77,700 ಇದ್ದದ್ದು ದಿನಾಂಕ 31/3/2020ಕ್ಕೆ ಅದು ಷೇರು ಬಂಡವಾಳ 23,09,400 ಅಂದರೆ ಸುಮಾರು 37,700 ಹೆಚ್ಚಾಗಿರುತ್ತದೆ. ನಿಧಿಗಳು ಆರ್ಥಿಕ ವರ್ಷದ ಕೊನೆಗೆ ಕಾಯ್ದಿಟ್ಟ ನಿಧಿ, ಕಟ್ಟಡ ನಿಧಿ, ಶಿಕ್ಷಣ ನಿಧಿ, ಸದಸ್ಯರ ಮಕ್ಕಳ ಕಲ್ಯಾಣ ನಿಧಿ, ಸವಕಳಿ ನಿಧಿ ಹಾಗೂ ಇನ್ನುಳಿದ ನಿಧಿಗಳು ಸೇರಿ ಒಟ್ಟು 77,17,187 ಜಮಾ ಇರುತ್ತದೆ. ಠೇವುಗಳು ದಿನಾಂಕ 31/3/2019 ಆರ್ಥಿಕ ವರ್ಷದ ಕೊನೆಗೆ ಶೇಕಡ ರೂಪಾಯಿ 4,64,14,358 ಇದ್ದು ವಿವಿಧ ಠೇವುಗಳು ದಿನಾಂಕ 31/3/2020ಕ್ಕೆ 5,16,67,111.86 ಇರುತ್ತದೆ. ಅಂದರೆ ಸುಮಾರು ರೂಪಾಯಿ 52,56,650 ಠೇವು ಸಂಗ್ರಹ ಹೆಚ್ಚಾಗಿರುತ್ತದೆ. ಪ್ರಸಕ್ತ ಅವಧಿಯಲ್ಲಿ ಶೇಕಡ 11.32% ಠೇವುಗಳು ಹೆಚ್ಚಳವಾಗಿರುತ್ತದೆ. ವರದಿ ವರ್ಷದಲ್ಲಿ ಹೆಚ್ಚವಾದ ಠೇವುಗಳ ಬೆಳವಣಿಗೆಗೆ ಕಾರಣವಾದ ಸಹಕಾರಿ ಗ್ರಾಹಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶುಲ್ಕ ಠೇವುದಾರರ ಹಾಗೂ ಸಾಲಗಾರರ ಬೇಡಿಕೆಗೆ ತಕ್ಕಂತೆ ವಿವಿಧ ಬ್ಯಾಂಕ್ಗಳಲ್ಲಿ ಉಳಿತಾಯ ಹಾಗೂ ಚಾಲ್ತಿ ಖಾತೆಗಳಲ್ಲಿ ವರ್ಷದ ಕೊನೆಗೆ ರೂಪಾಯಿ 90,42,940 ಇಡಲಾಗಿದೆ ಹಾಗೂ ಶಾಖೆಯಲ್ಲಿ ನಗದು ಶುಲ್ಕ ಅಂತ ವರ್ಷದ ಕೊನೆಗೆ 10,72,309 ಕಾಯ್ದಿರಿಸಲಾಗಿದೆ. ಸಾಲ ಮತ್ತು ಮುಂಗಡಗಳು ದಿನಾಂಕ 31/3/2019ಕ್ಕೆ ಬರ್ತಕ್ಕ ಸಾಲ ರೂಪಾಯಿ 3,08,36,036 ಇದ್ದದ್ದು ವರದಿ ವರ್ಷದ ಅಂತ್ಯಕ್ಕೆ ಅಂದರೆ ದಿನಾಂಕ 31/3/2020ಕ್ಕೆ 3,80,67,238 ಆಗಿರುತ್ತದೆ. ಅಂದರೆ ಸುಮಾರು 71,89,000 ಸಾಲ ವಿತರಣೆಯಲ್ಲಿ ಹೆಚ್ಚಳವಾಗಿರುತ್ತದೆ. ಪ್ರಸಕ್ತ ಅವಧಿಯಲ್ಲಿ ಶೇಕಡ 23.28% ಸಾಲದ ಪ್ರಮಾಣ ಹೆಚ್ಚಾಗಿರುತ್ತದೆ. ಉದಾಹರಣೆಗಳು ವಿವಿಧ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಿದ ಗುಂತಾವಣಿ ದಿನಾಂಕ 31/3/2019ಕ್ಕೆ 1,82,61,928 ಇದ್ದದ್ದು ದಿನಾಂಕ 31/3/2020ಕ್ಕೆ ರೂಪಾಯಿ 1,54,86,396 ಇರುತ್ತದೆ. ಇದರಲ್ಲಿ 27,75,000 ಗುಂತಾವಣಿಗಳು ಮರಳಿಸಿಕೊಂಡು ಹೆಚ್ಚಿಗೆ ಸಾಲ ಹಂಚಲಾಗಿದೆ. ನಿವ್ವಳ ಲಾಭ ದಿನಾಂಕ 31/3/2019ಕ್ಕೆ ರೂಪಾಯಿ 10,77,960 ನಿವ್ವಳ ಲಾಭವಾಗಿದ್ದು ಆದರೆ ದಿನಾಂಕ 31/3/2020ಕ್ಕೆ ಅಂದರೆ ಆರ್ಥಿಕ ವರ್ಷದ ಕೊನೆಗೆ ಸಹಕಾರಿ ನಿವ್ವಳ ಲಾಭವು ರೂಪಾಯಿ 9,63,835 ಆಗಿರುತ್ತದೆ. ಕೋವಿಡ್ ಸಹಕಾರಿ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪಿಯುಸಿ ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಸಹಾಯ ಹಾಗೂ ಪ್ರಮಾಣ ಪತ್ರ ನೀಡಿದರು. तर खरच ह्या गोष्टीचं मला कौतुक वाटतंय की ह्या कोरोनाच्या वर्षात हे जे काय आपले मंडळी आहेत त्यांनी आपल्याला चांगलं प्रोत्साहन दिलेलं आहे आणि जे काय ज्यांना ज्यांना लोन पाहिजेलं आहे गरजूंना तरी पण या कोरोनाच्या काळामध्ये ह्यांनी वाटप केलेलं आहे त्यासाठी मी यांना धन्यवाद वंदन करतो. तर तसेच उपस्थित डायरेक्टर त्यांनी योग्य वेळी योग्य निर्णय घेऊन सभासदांना चांगली मदत केली आहे. कोरोनाच्या काळात भरघोस आपण लोन दिलेलं आहे आणि तसेच वसुलीला पण आपण थोडंफार सवलत दिलेली आहे जसं करून जे करून आपल्याला सरकारने आपल्याला सांगितले त्या पद्धतीनं. तर खरंच जसं मागच्या वर्षी आपल्याला फायदा झाला सोसायटीला तसंच ह्या वर्षी पण व्हावं आणि तुमची ಈ ಸಂದರ್ಭದಲ್ಲಿ ಅಖ್ತಾರ್ ಹುಸೇನ್ ರಾಜಗೋಲಿ, ಪ್ರಹ್ಲಾದ್ ಕದಂ, ಸಂಜಯ್ ಚೌಗ್ಲಾ, ರಾಜು ಖೋತ್, ಸಿದ್ಗೌಡ ಪಾಟೀಲ್, ಸಾಗರ್ ಶಹಾ, ಮಧುಕರ್ ಎರಂಡೋಳೆ, ವಿಜಯೇಂದ್ರ ನಲವಾಡೆ, ಜನಪ್ಪ ಅಮಾಟೆ, ಕೃಷ್ಣ ವಾಚ್ಕಲ್,
ಶಾಂತಾ ಕದಂ ಹಾಗೂ ಶ್ವೇತಾ ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು.